ದಿನಕ್ಕೊಂದು ಸೊಪ್ಪಿನ ಪಲ್ಯ ಸೇರಿಸನಾಗ ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬಸಳೆ ಸೊಪ್ಪಿನ ಉದ್ರ ಪಲ್ಯ ಬರೀ ರೊಟ್ಟಿ ಮತ್ತು ಚಪಾತಿ ಜೋಡಿ ಅಷ್ಟೇ ಅಲ್ಲದ ಬಿಸಿ ಬಿಸಿ ರೈಸ್ ಚೂಡಿನೂ ತಿನ್ನೋಕೆ ಭಾಳ ಚಲೋ ಆಗ್ತೈತ್ರಿ ಮೊದಲು ನಾ ಇಲ್ಲೇ ಬಸಳೆ ಸೊಪ್ಪನ್ನ ಸೋಸ್ಕೊಳಾಕತ್ತೀನ್ರಿ ಈ ರೆಸಿಪಿಗೆ ಸೊಪ್ಪಿನ ದಂಟು ಜಾಸ್ತಿ ಹಾಕ್ಬಾರ್ದು ರೀ ಅಲ್ಲಿನ ಜಾಸ್ತಿ ಹಾಕಬೇಕು ತಿಂಗೆ ಸ್ವಪ್ಪನ್ನ ಒಂದೆರಡು ಸಲ ತೊಳೆದ್ಬಿಟ್ಟು ನೀರೆಲ್ಲ ಬಸಿತನ ಸ್ವಲ್ಪ ಹೊತ್ತಿದ್ದನ್ನ ಹಿಂಗೆ ಬಿಡ್ತೀನಿ ರೀ ಈ ಕಡೆ ಗ್ಯಾಸ್ ಮೇಲೆ ನಾನು ಗಡ್ಗೆ ಒಳಗೆ ಬೇಳೆ ಕುದಿಯಕೆ ಇಟ್ಟಿನಿರಿ ಒಂದು ಕಪ್ ತೊಗರಿ ಬೇಳೆನ ಸ್ವಚ್ಛಂಗೆ ಒಂದೆರಡು ಸಲ ತೊಳೆದ್ಬಿಟ್ಟು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಆ ಬೇಳೆ ಸ್ವಲ್ಪ ಮೇಲೆ ಈಗ ರೀ ನೋಡ್ರಿ ಬ್ಯಾಳಿನ ಹಿಂಗೆ ಸ್ವಲ್ಪ ಬಿರುಸು ಬೇಯಿಸ್ಬೇಕು ಮೆತ್ತಗೆ ಮಾಡಬಾರ್ದು ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿ ಈಗ ಬ್ಯಾಳಿನ ಒಂದು ಚಾನ್ಗೆ ಬಸ್ ರೀ ಇದ್ರಾಗಿನ ನೀರೆಲ್ಲ ಪೂರ ಸೋರಿ ಹೋಗುತ್ತಾನೆ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಅಲ್ಲಿ ತನ ಈ ಕಡೆ ನಾನು ಸೊಪ್ಪು ಕಟ್ ರೀ ಎಲ್ಲ ಎಲೆಗಳ್ನ ಸೇರಿಸಿ ಕಟ್ ಮಾಡ್ಕೊಳಕತ್ತೀನಿ ರೀ ಭಾಳ ಸಣ್ಣ ಮಾಡೋದು ಬೇಡ ಜಸ್ಟ್ ಒಂದು ರಫ್ಲಿ ಚಾಪ್ ಮಾಡಿದ್ರು ನಡಿತೈತಿ ಈಗ ಮತ್ತದ ಗಡ್ಗೆ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಚಲೋ ತಂಗ್ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿದ್ಯಾರೀ ಎರಡು ಚೊಲೋ ಚಟಪಟ ಅಂತ ಮೇಲೆ ನೆಕ್ಸ್ಟ್ ಇದ್ರಾಗ ಜಜ್ಜಿದ ಬಳ್ಳುಳ್ಳಿ ಮತ್ತೆ ಕರಿಬೇವು ಹಾಕಿ ಬಳ್ಳುಳ್ಳಿನ ಎಣ್ಣಾಗ ಸ್ವಲ್ಪ ಹೊತ್ತನ ಚಲೋ ತೆಂಗೆ ಹಿಂಗ ಸ್ವಲ್ಪ ಕೆಂಪಾದ್ಮೇಲೆ ನೆಕ್ಸ್ಟ್ ಇದ್ರಾಗ ಕಟ್ ಮಾಡಿದೆ ಎರಡು ಉಳ್ಳಾಗಡ್ಡಿ ಮತ್ತೆ ಒನ್ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕಿ ಉಳ್ಳಾಗಡ್ಡಿನೂ ಎಣ್ಣಾಗ ಚಲೋ ತೆಂಗೇ ಇದು ಡ್ರೈ ಪಲ್ಯ ಅಲ್ಲರಿ ಹಾಗಾಗಿದ್ದಕ್ಕೆ ಎಣ್ಣೆ ಮತ್ತು ಉಳ್ಳಾಗಡ್ಡಿ ಎರಡು ಸ್ವಲ್ಪ ಜಾಸ್ತಿ ಹಾಕಿರಿ ಅಂದ್ರೆ ಪಲ್ಯ ಭಾಳ ಚಲೋ ಆಗ್ತೈತಿ ಉಳ್ಳಾಗಡ್ಡಿನ ಚಲೋ ಹುರಿದ ಹುರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಕೆಂಪು ಖಾರ ಅಂದ್ರೆ ಕೆಂಪು ಚಟ್ನಿ ಹಾಕಾಕತ್ತೀನಿ ರೀ ಈ ಚಟ್ನಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡೀನಿ ನೀವು ನೋಡಿರ್ಬೋದು ಅಂತ ಅನ್ಕೊಂಡಿನಿ ನೀವೇನೂ ಮಿಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೈತಿ ಪ್ಲೀಸ್ ಚೆಕ್ ಮಾಡಿರಿ ಈ ಕೆಂಪು ಚಟ್ನಿ ಬದಲಿ ನೀವು ಕೆಂಪು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ಹಸಿ ಖಾರನೂ ಹಾಕೋಬೋದು ಆದರೆ ಈ ಪಲ್ಯಕ್ಕೆ ಈ ಕೆಂಪು ಖಾರ ಹಾಕಿದ್ರೂ ಪಲ್ಯ ಭಾಳ ಚಲೋ ಆಗ್ತೈತ್ರಿ ಕೆಂಪು ಚಟ್ನಿನ ಉಳ್ಳಾಗಡ್ಡಿ ಜೋಡಿ ಸ್ವಲ್ಪ ಹೊತ್ತು ಚಲೋ ಹುರಿದ ಮೇಲೆ ನೆಕ್ಸ್ಟ್ ನಾ ಇದ್ರಾಗ ಕಟ್ ಮಾಡಿದ ಬಸಳೆ ಸೊಪ್ಪ ಹಾಕಿನಿ ಇದನ್ನು ಎಣ್ಣೆಗೆ ಚಲೋ ತಿಂಗೆ ಹುರಿಬೇಕು ಈ ಸ್ಟೆಪ್ಪು ಭಾಳ ಮುಖ್ಯ ಸೊಪ್ಪನ್ನ ನಾವು ಎಣ್ಣೆ ಎಷ್ಟು ಚಲೋ ತೆಂಗ್ ಹುರಿತಿವಿ ನೋಡ್ರಿ ಪಲ್ಯ ಅಷ್ಟು ರುಚಿ ಆಗ್ತೈತಿ ಇದು ಬರ್ಬರ್ತ ನೀರು ಬಿಟ್ಕೊಂಡು ಬರ್ತೈತ್ರಿ ಆಮೇಲೆ ಈ ಸೊಪ್ಪು ಐತಲ್ಲ ರೀ ಸ್ವಲ್ಪ ಲಾಳಿ ಲಾಳಿಗತ್ಲೆ ರೀ ಹಾಗಾಗಿ ನಾವು ಇದನ್ನು ಚಲೋ ತಿಂಗೆ ಹುರಿಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಪಲ್ಯ ಚಲೋ ಆಗೋದಿಲ್ಲ ಇದ್ರ ಮೇಲೆ ಮುಚ್ಚಿಬಿಟ್ಟು ಸಣ್ಣ ಉರಿ ಒಳಗಿನ ಮೂರು ನಾಲ್ಕು ನಿಮಿಷ ಚಲೋ ತಿಂಗೆ ಬೇಯಿಸ್ಬೇಕು ಅವಾಗವಾಗ ಮುಜ್ರ ತೆಗೆದು ಚಲೋ ತಂಗೆ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತಿರ್ಬೇಕು ಹಿಂಗ ಸೊಪ್ಪಿನ ಕಲರ್ ಚೇಂಜ್ ಆಗಿ ಸೊಪ್ಪನಾಗಿ ನೀರೆಲ್ಲ ಹೋಗ್ಬಿಟ್ಟು ಸೊಪ್ಪು ಸ್ವಲ್ಪ ಡ್ರೈ ಆದಮೇಲೆ ಈಗ ಇದ್ರಾಗ ಬ್ಯಾಳಿ ಹಾಕಕತ್ತೀನ್ರಿ ಬ್ಯಾಳಿ ಮತ್ತು ಸೊಪ್ಪನ್ನ ಚಲೋ ತೆಂಗ್ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮ್ಯಾಲೆ ಮುಚ್ಚಿ ಸಣ್ಣ ಊರಿ ಒಳಗೆ ಒಂದು ಎರಡು ಮೂರು ನಿಮಿಷ ಚಲೋ ತೆಂಗಿ ಬೇಯಿಸ್ತೀನಿ ಆವಾಗ ಅವಾಗ ಮುಚ್ಚರ ತೆಗೆದುಬಿಟ್ಟು ಬ್ಯಾಳಿನ ಚಲೋ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡ್ಕೊತಿನ್ರಿ ಪಲ್ಯ ಏನ್ರಿ ಭಾಳ ಡ್ರೈ ಆಗೈತಪ್ಪ ಅಂತ ಅನ್ಸಿದ್ರೆ ಬ್ಯಾಳಿ ಬಸ್ದ ನೀರು ಇರ್ತಾವಲ್ರಿ ಆ ನೀರನ್ನ ಹಾಕೋಬಹುದು ಜಾಸ್ತಿ ಹಾಕಕ್ಕೆ ಹೋಗ್ಬಾಡ್ರಿ ಒಂದು ಟೇಬಲ್ ಸ್ಪೂನು ಇಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಒಂದು ಮೂರ್ನಾಲ್ಕು ನಿಮಿಷ ಸಣ್ಣ ಊರಿ ಒಳಗಿನ ಚಲೋ ತೆಂಗ್ ಬೇಸಿದ ಮೇಲೆ ಈಗ ಮಸ್ತ್ ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಬಸ್ಲೆ ಸೊಪ್ಪಿನ ಪಲ್ಯ ರೆಡಿ ಬಿಸಿ ಬಿಸಿ ಪಲ್ಯನ ರೊಟ್ಟಿ ಇಲ್ಲ ಅಂತಂದ್ರೆ ಚಪಾತಿ ಜೊತೆ ಎಂಜಾಯ್ ಮಾಡಿರಿ ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರ ಲೈಕ್ ಮತ್ತೆ ಕಮೆಂಟ್ ಮಾಡಿದ್ರು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು